ಯೋಚನೆ ಮಾಡಿ ನೋಡಿ. ನೀವೊಂದು ಭಯಾನಕವಾದ ರೂಮ್ ನೊಳಗೆ ಲಾಕ್ ಆಗಿರ್ತೀರಾ, ಅಚಾನಕ್ ಆಗಿ ಆ ರೂಮ್ ನೊಳಗೆ ಟೈಮರ್ ರನ್ ಆಗತೊಡಗುತ್ತೆ, ಅಂಡ್ ಅದೇ ಟೈಮರ್ ಎಂಡ್ ಆದ್ರೆ ಏನಾಗುತ್ತೆ ಅನ್ನೋದನ್ನ ಈ ಥ್ರಿಲ್ಲರ್ ಕಹಾನಿಯ ಕೊನೆಯಲ್ಲಿ ನೋಡೋಣ. ಈ ಸಿನಿಮಾದ ಆರಂಭದಲ್ಲಿ ಅಮೆರಿಕದ ರಸ್ತೆಗಳಲ್ಲಿ ಅಲ್ಲಿನ ಪ್ರತಿಯೊಂದು ಮರದ ಮೇಲೆ ಒಂದು ಹುಡುಗಿಯ ಮಿಸ್ಸಿಂಗ್ ಪೋಸ್ಟರ್ ಅನ್ನ ಅಂಟಿಸಿರೋದು ಕಾಣಿಸ್ತಾ ಇರುತ್ತೆ. ಎಡ್ಗರ್ ಹೆಸರಿನ ವ್ಯಕ್ತಿ ಚೂಯಿಂಗ್ ಗಮ್ ಅನ್ನ ಆಗಿತ್ತ ಅಲ್ಲಿಂದ ಹೋಗ್ತಾ ಇರ್ತಾನೆ. ಆತನಿಗೆ ಆ ಪೋಸ್ಟರ್ ಗಳ ಕಡೆ ಗಮನವಿರಲ್ಲ, ಅಂಡ್ ಅವನ ಕೈಗೆ ಸಣ್ಣದಾಗಿ ಗಾಯವಾಗಿರುತ್ತೆ. ಸ್ವಲ್ಪ ಸಮಯದ ನಂತರ ಆತ ಒಂದು ಪ್ಲೇಸ್ ಗೆ ಹೋಗ್ತಾನೆ ಮತ್ತು ಒಂದು ಟ್ರಂಕ್ ನಿಂದ ಪಿಸ್ತೂಲ್, ಹಗ್ಗ, ಕೆಲವು ಮೊಬೈಲ್ ಗಳನ್ನು ತೆಗಿತಾನೆ. ಸೀನ್ ಕಟ್ ಮಾಡಿದ್ರೆ ಒಂದು ಕ್ಲೋಸ್ಡ್ ರೂಮ್ ನಲ್ಲಿ ನಿಲ್ಲನ್ನೋ ಯುವತಿ ಕೂಲ್ ಆಗಿ ಎದ್ದೇಳ್ತಾಳೆ. ಆದ್ರೆ ಅವಳಿಗೆ ತಾನು ಎಲ್ಲಿದ್ದೀನಿ, ಇಲ್ಲಿಗೆ ಹೇಗೆ ಬಂದೆ ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಸುತ್ತಲೂ ನೋಡ್ತಾಳೆ, ಆ ರೂಮ್ ಪೂರ ಖಾಲಿ ಇರುತ್ತೆ. ಆ ರೂಮ್ ಅಲ್ಲಿ ಒಂದು ಕೀಟ, ಒಂದು ಗಡಿಯಾರ, ಒಂದು ಸ್ಪೀಕರ್ ಮಾತ್ರವೇ ಇರುತ್ತೆ, ಹಾಗೂ ಅಲ್ಲಿನ ಗೋಡೆಯಂತರ ಮೇಲೆ ದೊಡ್ಡದಾಗಿ ನಂಬರ್ 9 ಅಂತ ಬರೆದಿರುತ್ತೆ. ಅದೇ ನಂಬರ್ ಅವಳ ಶರ್ಟ್ ಮೇಲೂ ಇರುತ್ತೆ. ಅವಳು ನಿಧಾನವಾಗಿ ಡೋರ್ ಹತ್ರಕ್ಕೆ ಹೋಗಿ ಅದನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡತೊಡಗ್ತಾಳೆ, ಬಟ್ ನೋ ಯೂಸ್. ಹೀಗಾಗಿ ಅವಳು ಜೋರಾಗಿ ಕೂಗ್ತಾ ಹೊರಗಡೆ ಯಾರಾದರೂ ಇರ್ಬೋದು ಅಂತ ಕರೆತೊಡಗ್ತಾಳೆ, ಆದರೂ ಕೂಡ ನೋ ಯೂಸ್. ಅಷ್ಟರಲ್ಲಿ ಆ ರೂಮ್ ನಲ್ಲಿರುವಂತಹ ಟೈಮರ್ ಕ್ಲಾಕ್ ರನ್ ಆಗತೊಡಗುತ್ತೆ. ನಂತರ ನಿಲ್ ಕೆಳಗೆ ಬಿದ್ದಿರುವಂತಹ ರೆಡ್ ಕಲರ್ ಹಗ್ಗವನ್ನು ನೋಡ್ತಾಳೆ, ಅದರೊಳಗೆ ಇವಳ ಮೊಬೈಲ್ ಸಿಗುತ್ತೆ. ವಿಚಿತ್ರ ಏನು ಅಂದ್ರೆ ಅವಳ ಮೊಬೈಲ್ ಅಲ್ಲಿ ಸಿಮ್ಮೇ ಇರೋದಿಲ್ಲ. ನಂತರ ಅವಳು ಅಲ್ಲಿನ ನೆಲವನ್ನು ನೋಡ್ತಾಳೆ, ಅಲ್ಲಿನ ಕಲೆಗಳು ರಕ್ತದ್ದು ಅಂತ ಅವಳಿಗೆ ಅನ್ಸತೊಡಗುತ್ತೆ. ಹಾಗೆ ಮೇಲಿನ ರೂಫ್ ನಲ್ಲಿ ಅವಳಿಗೆ ಒಂದು ಟ್ರಾನ್ಸ್ಪರೆಂಟ್ ಆದಂತಹ ಗ್ಲಾಸ್ ಕಾಣಿಸುತ್ತೆ, ಅದರೊಳಗಿಂದ ನಕ್ಷತ್ರಗಳು ಕಾಣಿಸತೊಡಗುತ್ತವೆ. ನಿಲ್ ಅದನ್ನ ಟಚ್ ಮಾಡೋದಕ್ಕಂತ ಟ್ರೈ ಮಾಡ್ತಾಳೆ, ಬಟ್ ಫೇಲ್ ಆಗ್ತಾಳೆ. ಇದರಿಂದ ಅವಳೊಳಗಿನ ಗಾಬರಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ಅವಳು ಆ ರೂಮ್ ಅಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡತೊಡಗ್ತಾಳೆ. ಅಸಲಿಗೆ ಈ ರೂಮ್ ನಲ್ಲಿ ಏನಾಗ್ತಿದೆ ಅಂತ ಅವಳಿಗೆ ಅರ್ಥವಾಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಸಡನ್ ಆಗಿ ಅಲಾರಾಮ್ ಒಂದು ಬಡಿದುಕೊಳ್ಳತೊಡಗುತ್ತೆ, ಪೂರ ರೂಮ್ ಗ್ರೀನ್ ಕಲರ್ ಆಗಿ ಹೋಗುತ್ತೆ. ಹೀಗಾಗಿ ಅವಳು ತಕ್ಷಣ ನೆಲದಲ್ಲಿ ಕೂತ್ಕೊಂಡು ಬಿಡ್ತಾಳೆ. ಅವಳಿಗನ್ಸ್ತಾ ಇರುತ್ತೆ ಈ ರೂಮ್ ಅಲ್ಲಿ ಇಷ್ಟರಲ್ಲಿ ಏನು ಕೆಟ್ಟದ್ದು ನಡೆಯುತ್ತೆ ಅಂತ. ಆದ್ರೆ ಕೆಲವೇ ಕ್ಷಣಗಳು ಇದ್ದಂತ ಆ ಗ್ರೀನ್ ಲೈಟ್ ಆಫ್ ಆಗಿ ಹೋಗುತ್ತೆ. ಆಗ ನಿಲ್ ತನ್ನ ಫೋನ್ ಅನ್ನ ಹೊರಕ್ಕೆ ತೆಗಿತಾಳೆ, ಆದ್ರೆ ಅದರಲ್ಲಿರುವಂತ ನಂಬರ್ಸ್ ಎಲ್ಲವೂ ಕೂಡ ಡಿಲೀಟ್ ಆಗಿರುತ್ತೆ. ಸರಿ ಹೋಗ್ಲಿ, ಆ ಫೋನ್ ಅಲ್ಲಿ ಇನ್ನೇನಾದ್ರೂ ಇದೆಯೋ ಏನೋ ಅಂತ ನೋಡೋದಾದ್ರೆ ಅದರಲ್ಲಿ ಕೇವಲ ಒಂದಷ್ಟು ಸಮುದ್ರದ ಕಿನಾರೆಯ ಫೋಟೋಗಳು ಮಾತ್ರ ಇರ್ತವೆ. ಹೀಗಾಗಿ ಅವಳಿಗೆ ತನಗೆ ಇಷ್ಟವಾದಂತಹ ಹಾಡೊಂದು ನೆನಪಾಗುತ್ತೆ. ನಂತರ ಫೋನ್ ಅಲ್ಲಿ ಡಾನ್ ಹೆಸರಿನ ಒಬ್ಬ ಯುವತಿಯ ಫೋಟೋ ಇರುತ್ತೆ. ಅದನ್ನು ನೋಡಿದಂತ ನಿಲ್ ಮತ್ತಷ್ಟು ಖುಷಿಯಾಗಿ ಹೋಗ್ತಾಳೆ. ನಂತರ ಅವಳು ಯೋಚನೆ ಮಾಡತೊಡಗ್ತಾಳೆ, ಡಾನ್ ನನ್ನನ್ನು ಬಿಟ್ಟು ಯಾಕೆ ಹೊರಟೋದ್ಲು ಅಂತ. ಇದಾದ ನಂತರ ನಿಲ್ ತನ್ನ ಶೂಗಳನ್ನ ಆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಕಡೆ ಎಸಿತಾಳೆ. ಆ ಶೂಗಳು ಗ್ಲಾಸ್ ಗೆ ಬಡಿದಾಗ ಅದರ ಶಬ್ದ ಹೊರಗಿನವರಿಗೆ ಯಾರಿಗಾದ್ರೂ ಕೇಳಿಸಬಹುದು ಮತ್ತು ಅವರು ನನಗೆ ಸಹಾಯಕ್ಕೆ ಬರಬಹುದು ಅಂತ. ಬಟ್ ಅದರಿಂದ ಕೂಡ ಏನು ಪ್ರಯೋಜನವಾಗೋದಿಲ್ಲ. ಹೀಗಾಗಿ ಸಿಟ್ಟಾದಂತ ನಿಲ್ ತನ್ನ ಹತ್ರ ಇದ್ದಂತ ಫೋನ್ ಅನ್ನ ಅಲ್ಲಿದ್ದಂತ ಗೋಡೆ ಕಡೆ ಜೋರಾಗಿ ಎಸಿತಾಳೆ. ಆಗ ಅವಳ ಫೋನ್ ನಂಬರ್ 9 ಇದ್ದಂತಹ ಪ್ಯಾನೆಲ್ ಗೆ ಬಡಿಯುತ್ತೆ ಮತ್ತು ಅವಳ ಫೋನ್ ಒಳಗಿಂದ ಒಂದು ಬ್ಯೂಟಿಫುಲ್ ಆದಂತ ಸಾಂಗ್ ಕೇಳಿಸ ತೊಡಗುತ್ತೆ. ಆಗ ನಿಲ್ ಗೋಡೆ ಕಡೆ ನೋಡ್ತಾಳೆ, ಅಲ್ಲಿನ ಗೋಡೆ ಒಂದಷ್ಟು ತೂತಾಗಿರೋದು ಕಾಣಿಸುತ್ತೆ. ತಕ್ಷಣ ಅವಳು ಹೊರಕ್ಕೆ ಏನಾದ್ರೂ ಕಾಣಬಹುದು ಅನ್ಕೊಂಡು ಅಲ್ಲಿರುವಂತಹ ಆ ತೆಳುವಾದ ಗೋಡೆಯನ್ನ ಕಿತ್ತು ಬಿಸಾಕ ತೊಡಗ್ತಾಳೆ. ಆದ್ರೆ ಮುಂದಿನ ಕೂಡ ಅವಳಿಗೆ ಮತ್ತೊಂದು ಗೋಡೆ ಎದುರಾಗುತ್ತೆ. ಇನ್ನು ಈ ಕಡೆ ರನ್ ಆಗ್ತಾ ಇದ್ದಂತ ಟೈಮ್ ಅಲ್ಲಿ 15 ನಿಮಿಷ ಕಂಪ್ಲೀಟ್ ಆಗಿರುತ್ತೆ ಮತ್ತು ಅಲ್ಲಿನ ಸ್ಪೀಕರ್ ಒಳಗಿಂದ ಒಂದು ವಾಯ್ಸ್ ಕೇಳಿಸ ತೊಡಗುತ್ತೆ. ತಕ್ಷಣ ಆ ರೂಮ್ ಒಳಗಿನ ಲೈಟುಗಳು ಆಫ್ ಆಗಿ ಹೋಗ್ತವೆ ಮತ್ತು ಹೊರಗಡೆಯಿಂದ ಡೋರ್ ಅನ್ನ ಕ್ಲೋಸ್ ಮಾಡ್ತಾ ಇರೋ ಹಾಗೆ ಅಥವಾ ಓಪನ್ ಮಾಡ್ತಾ ಇರುವಂತಹ ಶಬ್ದಗಳು ಕೇಳಿಸತೊಡಗುತ್ತೆ. ಇದರಿಂದ ಮತ್ತಷ್ಟು ಗಾಬರಿಯಾದಂತಹ ನಿಲ್ ತನಗೆ ತಾನೇ ಧೈರ್ಯ ತಂದುಕೊಳ್ಳೋದಕ್ಕೋಸ್ಕರ ಆ ಸಮುದ್ರ ಕಿನಾರೆಯಲ್ಲಿ ಆಡ್ತಾ ಇದ್ದಂತಹ ಸಾಂಗನ್ನ ಆಡತೊಡಗ್ತಾಳೆ. ನಂತರ ಲೈಟುಗಳು ಸಣ್ಣದಾಗಿ ಓಪನ್ ಆಗ್ತವೆ. ನಿಲ್ ನಿಧಾನವಾಗಿ ಬಾಗಿಲಿನ ಕಡೆ ನೋಡ್ತಾಳೆ. ಆಗ ಡೋರ್ಗೆ ಹಾಕಿರುವಂತ ಲಾಕ್ ಹೊಸದಾಗಿ ಕಾಣಿಸ್ತವೆ. ಆಗ ಅವಳಿಗೆ ಅನ್ಸುತ್ತೆ ನಾನು ಈ ಡೋರ್ ಅನ್ನ ಈಸಿಯಾಗಿ ಓಪನ್ ಮಾಡಬಹುದು ಅಂತ. ಮತ್ತೆ ಅವಳ ಬ್ಯಾಡ್ ಲಕ್ ಏನು ಅಂದ್ರೆ ಆ ಡೋರ್ ಓಪನ್ ಆದ ನಂತರವೂ ಕೂಡ ಅದರ ಹಿಂದೆ ಒಂದು ಗೋಡೆನೇ ಇರುತ್ತೆ. ಅದೇ ಟೈಮಲ್ಲಿ ಗಡಿಯಾರದಲ್ಲಿನ 40 ನಿಮಿಷಗಳ ಟೈಮ್ ಮೈನಸ್ ಕಡೆ ರನ್ ಆಗತೊಡಗುತ್ತೆ. ಇದರಿಂದಾಗಿ ಅವಳು ಯಾರ್ಯಾರನ್ನೋ ಬೈತ ತುಂಬಾ ಕೂಗಾಡತೊಡಗ್ತಾಳೆ. ತಕ್ಷಣ ಆ ರೂಮ್ ನ ಲೈಟ್ ಗ್ರೀನ್ ಆಗುತ್ತೆ. ಅಚಾನಕ್ಕಾಗಿ ಅವಳಿಗೆ ಒಬ್ಬ ವ್ಯಕ್ತಿಯ ದನಿ ಕೆಲಸ ತೊಡಗುತ್ತೆ ಮತ್ತು ಆ ದನಿ ಎಲ್ಲಿಂದ ಬರ್ತಾ ಇದೆ ಅಂತ ನೋಡೋದಕ್ಕೋದ್ರೆ ಅವಳು ಓಪನ್ ಮಾಡಿದ್ದಂತ ಡೋರ್ನ ಪಕ್ಕದ ಜಾಲರಿಯಿಂದ ಬರ್ತಾ ಇರುತ್ತೆ. ಇದರಿಂದಾಗಿ ಅವಳು ಅಲ್ಲಿಗೆ ಹೋಗಿ ಆ ಕಡೆ ಇರುವಂತ ವ್ಯಕ್ತಿಯೊಂದಿಗೆ ಮಾತಾಡತೊಡಗ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಹೆಸರು ಟ್ರಾವಿಸ್, ಆತನು ಕೂಡ ನನ್ನಂತೆಯೇ ಒಂದು ರೂಮ್ ಅಲ್ಲಿ ಬಂದಿಯಾಗಿದ್ದಾನೆ ಅಂತ. ಆದರೆ ಡಿಫ್ರೆನ್ಸ್ ಏನು ಅಂದ್ರೆ ಅವನ ನಂಬರ್ 9 ಬದಲಾಗಿ 6 ಆಗಿರುತ್ತೆ. ಆದ್ರೆ ಅವನಿಗೂ ಕೂಡ ಗೊತ್ತಿರೋದಿಲ್ಲ ನನ್ನನ್ನ ಯಾರಿಗೆ ಬಂದಿದ್ದಾರೆ ಮತ್ತು ಯಾಕೆ ಬಂದಿದ್ದಾರೆ ಅಂತ. ಇನ್ನು ಈ ಕಡೆ ಎಡ್ಗರ್ ಅನ್ನುವಂತ ವ್ಯಕ್ತಿ ಇದೆಲ್ಲವನ್ನು ಕೂಡ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ನೋಡ್ತಾ ಇರ್ತಾನೆ. ಆಗ ಟ್ರಾವಿಸ್ ಹೇಳ್ತಾನೆ, ನಾನು ನನ್ನ ಹತ್ರ ಇದ್ದಂತ ಅಗ್ಗದಿಂದ ಮೇಲೆ ಕಾಣಿಸ್ತಾ ಇರುವಂತಹ ನಕ್ಷತ್ರಗಳ ವಿಂಡೋವನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದೆ ಆದ್ರೆ ನನ್ನಿಂದ ಆಗ್ಲಿಲ್ಲ ಅಂತಾನೆ. ಇದನ್ನ ಕೇಳಿಸಿಕೊಂಡ ನಂತರ ನಿಲ್ ಕೂಡ ಹಗ್ಗವನ್ನ ಸುತ್ತಿ ಆ ಕಿಟಕಿ ಹ್ಯಾಂಡಲ್ಗೆ ಹಗ್ಗವನ್ನ ಎಸಿತಾಳೆ. ನಂತರ ಅವಳು ಏನೇನೋ ಸರ್ಕಸ್ ಮಾಡ್ತಾ ಆ ವಿಂಡೋವನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ
ಆ ವಿಂಡೋದ ಹ್ಯಾಂಡಲ್ ಕಟ್ ಆಗಿ ನಿಲ್ ಕೆಳಕ್ಕೆ ಬೀಳ್ತಾಳೆ. ಇದರಿಂದಾಗಿ ಅವಳ ಭುಜದ ಮೂಳೆ ಡಿಸ್ಲೊಕೇಟ್ ಆಗುತ್ತೆ. ಇದರಿಂದ ತುಂಬಾ ಸಿಟ್ಟಾಗಿ ಹೋದಂತ ಅವಳು ಜೋರಾಗಿ ಕೂಗತೊಡಗ್ತಾಳೆ. ಆದ್ರೆ ಆ ಕಡೆ ಟ್ರಾವಿಸ್ ನ ಮಾತುಗಳನ್ನ ಕೇಳಿ ಅವಳೊಂದು ಸ್ವಲ್ಪ ಕೂಲ್ ಆಗ್ತಾಳೆ. ಆದ್ರೆ ಕೆಲವೇ ಕ್ಷಣದಲ್ಲಿ ಅವಳ ಕಿವಿಯೊಳಗೆ ಕರ್ಕಶವಾದಂತ ಶಬ್ದಗಳು ಕೇಳಿಸತೊಡಗ್ತವೆ. ಹೀಗಾಗಿ ಅವಳಿಗೆ ಏನೇನು ವಿಚಿತ್ರವಾದಂತಹ ವಸ್ತುಗಳು ಕಾಣಿಸತೊಡಗ್ತವೆ. ಅಷ್ಟರಲ್ಲಿ ಆ ಕಡೆ ಇದ್ದಂತ ಟ್ರೆವಿಸ್ ನೆಲ್ ಜೊತೆ ಮಾತಾಡ್ತಾ ಆದಷ್ಟು ಬೇಗ ನಿನ್ನ ಭುಜವನ್ನ ಸರಿ ಮಾಡ್ಕೋ, ಇಲ್ಲದೆ ಹೋದ್ರೆ ಅದು ನಿನಗೆ ಇನ್ನಷ್ಟು ನೋವನ್ನ ಕೊಡುತ್ತೆ ಅಂತ ಹೇಳ್ತಾನೆ. ಇದರಿಂದಾಗಿ ನೆಲ್ ಜೋರಾಗಿ ತನ್ನ ಭುಜವನ್ನ ಗೋಡೆಗೆ ಡ್ಯಾಶ್ ಮಾಡತೊಡಗ್ತಾಳೆ. ಯಾಕಂದ್ರೆ ಅವಳ ಡಿಸ್ಲೊಕೇಟ್ ಆಗಿರುವಂತ ಭುಜ ಕರೆಕ್ಟ್ ಆಗಿ ಸೆಟ್ ಆಗ್ಲಿ ಅಂತ. ಇದಾದ ನಂತರ ಅವಳಿಗೆ ತುಂಬಾ ಬೇಜಾರಾಗಿ ಮತ್ತೆ ತನ್ನ ಫೋನ್ ಒಳಗಿನ ಸಾಂಗ್ ಅನ್ನ ಕೇಳತೊಡಗ್ತಾಳೆ. ಅಂಡ್ ಈ ಸಾಂಗ್ ಆ ಕಡೆ ಇದ್ದಂತ ಟ್ರಾವಿಸ್ ಗೂ ಕೂಡ ಇಷ್ಟವಾಗುತ್ತೆ. ಇದಾದ ನಂತರ ಅವಳ ಕಿವಿಯೊಳಗೆ ತುಂಬಾ ಫಾಸ್ಟ್ ಆದಂತಹ ಕರ್ಕಶವಾದಂತಹ ಧ್ವನಿಗಳು ಆಕ್ರಮಣ ಮಾಡತೊಡಗ್ತವೆ. ಇದರಿಂದಾಗಿ ಅವಳ ಮೈಂಡ್ ಫುಲ್ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಒಬ್ಬ ವ್ಯಕ್ತಿ ಅವಳ ಹತ್ರಕ್ಕೆ ಬಂದು ಅವಳ ಕೈಗಳನ್ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಯಾವ್ದೋ ಟ್ರಾನ್ಸ್ ನಲ್ಲಿದ್ದಂತ ಅನಿಲ್ ಅವನ ಹತ್ರ ಇದ್ದಂತ ಪೆನ್ ಅನ್ನು ತೆಗೆದುಕೊಂಡು ಅವನ ಕೈಗೆ ಗಾಯ ಮಾಡ್ತಾಳೆ. ಆಮೇಲೆ ಟ್ರಾವಿಸ್ ಕೇಳ್ತಾನೆ, ಆ ಬಂದಿದ್ದಂತ ವ್ಯಕ್ತಿ ನಮ್ಮಿಬ್ಬರನ್ನ ಯಾಕಿಲ್ಲಿ ಬಂದಿದ್ದಾನೆ, ನಮ್ಗ್ಯಾಕೆ ಈ ತರ ಟಾರ್ಚರ್ ಮಾಡ್ತಾ ಇದ್ದಾನೆ ಅಂತ. ಆಗ ಅನಿಲ್ ಅದೆಲ್ಲವೂ ಕೂಡ ಮೇಲಿರುವಂತಹ ಭಗವಂತನಿಗೆ ಮಾತ್ರ ಗೊತ್ತು ಅಂತಾಳೆ. ಅಷ್ಟರಲ್ಲಿ ಟ್ರಾವಿಸ್ ಜೋರಾಗಿ ಕಿರ್ಚಾಡಿದ ಶಬ್ದ ಕೇಳಿಸುತ್ತೆ. ಆತ ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ತಾ ಇರ್ತಾನೆ, ನಿನ್ನಿಂದ ದೂರದಲ್ಲಿ ನಿಂತ್ಕೋ ಅಂತ. ಅಷ್ಟರಲ್ಲಿ ನೆಲ್ ರೂಮ್ ನ ಬೆಳಕು ಗ್ರೀನ್ ಆಗಿ ಹೋಗುತ್ತೆ. ಆದ್ರೆ ಆ ರೂಮ್ ಅಲ್ಲಿ ಇದ್ದಂತ ಟ್ರಾವಿಸ್ ಏನೋದ್ನ ಏನೋ ಅಂತ ಈ ಕಡೆ ಇದ್ದಂತ ನಿಲ್ ಕಂಗಾಲಾಗತೊಡಗ್ತಾಳೆ. ಮತ್ತವಳು ಸಮುದ್ರದ ಕಿನ್ನರೆಯ ಸಾಂಗ್ ಅನ್ನ ಆಡ್ತಾ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಳ್ತಾಳೆ. ಮತ್ತೆ ನಾರ್ಮಲ್ ಆದಂತ ಬೆಳಕು ವಾಪಸ್ ಬರುತ್ತೆ. ನಿಲ್ ಟ್ರಾವಿಸ್ ಹತ್ರ ಮಾತಾಡತೊಡಗ್ತಾಳೆ. ಆಗ ಅವನು ಹೇಳ್ತಾನೆ, ನನ್ನ ರೂಮ್ಗೆ ಒಬ್ಬ ವ್ಯಕ್ತಿ ಬಂದಿದ್ದ, ಆಗಿನಿಂದಲೂ ಕೂಡ ನನ್ನ ಕುತ್ತಿಗೆಯಲ್ಲಿ ವಿಪರೀತವಾದಂತ ನೋವಾಗ್ತಾ ಇದೆ ಅಂತ ಹೇಳ್ತಾನೆ. ಇದೆಲ್ಲದರಿಂದಾಗಿ ನೆಲ್ ಡಿಸೈಡ್ ಆಗ್ತಾಳೆ, ಇಲ್ಲಿಂದ ಹೊರಕ್ಕೆ ಹೋಗುವಂತಹ ಯಾವ್ದಾದ್ರೂ ಒಂದು ಮಾರ್ಗ ಸಿಕ್ಕೇ ಸಿಗುತ್ತೆ ಅಂತ ಅಂದ್ಕೊಳ್ಳತೊಡಗ್ತಾಳೆ. ಆಗ ತನ್ನ ಭುಜವನ್ನ ನೋಡ್ತಾಳೆ, ಅದರ ಮೇಲೆ ಏನೋ ಬರದಾಗ ಕಾಣಿಸುತ್ತೆ. ಅಂಡ್ ಇದೇ ವಿಷಯವನ್ನ ಟ್ರಾವಿಸ್ ಕೂಡ ಹೇಳಿರ್ತಾನೆ. ಇನ್ನು ಆ ಕಡೆ ಗಡಿಯಾರದಲ್ಲಿ ರನ್ ಆಗ್ತಾ ಇದ್ದಂತ ಟೈಮ್ ಕಡಿಮೆ ಆಗ್ತಾ ಇರುತ್ತೆ. ಇದರಿಂದಾಗಿ ನೆಲ್ ಮುರಿದು ಬಿದ್ದಿದ್ದಂತ ಕಿಟಕಿಯ ಹ್ಯಾಂಡಲ್ ಅನ್ನ ತೆಗೆದುಕೊಂಡು ಆ ಜಾಲರಿಯ ನಟ್ಟು ಬೋಲ್ಟ್ಗಳನ್ನ ಕಳಚೆ ತೊಡಗ್ತಾಳೆ. ಅಂಡ್ ಅವಳ ಐಡಿಯಾ ಸಕ್ಸಸ್ ಆಗುತ್ತೆ, ಆ ಜಾಲರಿ ಓಪನ್ ಆಗುತ್ತೆ. ಇನ್ನು ಆ ಕಡೆ ಇದ್ದಂತ ಟ್ರಾವಿಸ್ ಕೂಡ ತನ್ನ ಕಡೆಯ ಜಾಲರಿಯನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ನಂತರ ಅವಳು ಅಲ್ಲಿದ್ದಂತ ಟಾರ್ ಅನ್ನ ಕೇಳ್ತಾಳೆ, ಅದರೊಳಗೆ ಒಂದು ಸೀಕ್ರೆಟ್ ಕ್ಯಾಮರಾ ಇರೋದು ಗೊತ್ತಾಗುತ್ತೆ. ಇದರಿಂದ ಸಿಟ್ಟಾಗಿ ಹೋದಂತ ನಿಲ್ ಆ ಕ್ಯಾಮರಾವನ್ನ ಒಡೆದು ಹಾಕ್ತಾಳೆ. ಇದರಿಂದಾಗಿ ಆ ಕಡೆಯಿಂದ ಇವಳನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಂತ ಎಡ್ಗರ್ಗೆ ಕ್ಯಾಮರಾ ವಿಜುವಲ್ಸ್ ಕಟ್ ಆಫ್ ಆಗುತ್ತೆ. ನಂತರ ನಿಲ್ ಆ ಜಾಲರಿಯ ಒಳಗಿನಿಂದ ಟ್ರಾವಿಸ್ ಹತ್ರಕ್ಕೆ ಹೋಗೋದಕ್ಕೆ ಟ್ರೈ ಮಾಡತೊಡಗ್ತಾಳೆ. ಆದ್ರೆ ಅದು ತುಂಬಾ ಇಕ್ಕಟ್ಟಾದಂತ ಜಾಗವಾಗಿರುತ್ತೆ. ನಂತರ ಅವಳ ಎದುರಿಗೆ ಗ್ರೀನ್ ಕಲರ್ ಲೈಟ್ ಒಂದು ಪಾಸ್ ಆಗ್ತಾ ಇರುತ್ತೆ. ಅದನ್ನ ಅವಳು ಟಚ್ ಮಾಡ್ತಾಳೆ, ತಕ್ಷಣ ಅವಳ ರೂಮ್ ನ ಕಲರ್ ಎಲ್ಲವೂ ಕೂಡ ಯೆಲ್ಲೋ ಕಲರ್ ಆಗಿ ಬದಲಾಗುತ್ತೆ. ಜೊತೆಗೆ ಆ ರೂಮ್ ನಲ್ಲಿದ್ದಂತ ಅಲಾರಾಮ್ ಜೋರಾಗಿ ಕೂಗೋದಕ್ಕೆ ಶುರು ಮಾಡುತ್ತೆ. ಇದರಿಂದಾಗಿ ಅವಳು ಏನೇನೋ ಮಾಡಿ ಮತ್ತೆ ವಾಪಸ್ ಆ ರೂಮ್ ನೊಳಗೆ ಬಂದ್ಬಿಡ್ತಾಳೆ. ಹೀಗೆ ವಾಪಸ್ ಬರುವಂತ ಸಮಯದಲ್ಲಿ ಅವಳ ತಲೆಗೆ ಅಲ್ಲಿದ್ದಂತ ಕಬ್ಬಿಣದ ಶೀಟ್ ಬರ್ತಿರುತ್ತೆ. ಹೀಗಾಗಿ ಅವಳ ಕಿವಿಯೊಳಗೆ ಕರ್ಕಶವಾದಂತಹ ಧ್ವನಿಗಳು ಜೋರಾಗಿ ಕೇಳತೊಡಗಿ ಕಿರ್ಚಾಡತೊಡಗ್ತಾಳೆ. ಇದಾದ ನಂತರ ಅವಳು ಟ್ರಾವಿಸ್ಗೆ ಆ ಜಾಲರಿಯನ್ನ ಒಡೆದಾಕಿ ಬರುವಂತ ಹೇಳ್ತಾಳೆ. ಮತ್ತವಳು ತನ್ನ ಭುಜದಲ್ಲಿ ಆಗಿರುವಂತಹ ಗಾಯವನ್ನ ನೋಡ್ಕೊಳ್ಳತೊಡಗ್ತಾಳೆ. ಆಗ ಅವಳು ಆ ಗಾಯವನ್ನ ಟಚ್ ಮಾಡತೊಡಗ್ತಾಳೆ, ಅದರೊಳಗಿಂದ ಒಂದು ಮೈಕ್ರೋಚಿಪ್ ಫಿಕ್ಸ್ ಮಾಡಿರೋದು ಗೊತ್ತಾಗುತ್ತೆ. ನಂತರ ಅವಳು ಓಪನ್ ಆದಂತ ಜಾಲರಿ ಹತ್ರಕ್ಕೆ ಹೋಗಿ ನೋಡ್ತಾಳೆ, ಆ ಕಡೆ ಇದ್ದಂತ ಟ್ರಾವಿಸ್ ಇನ್ನೂ ಕೂಡ ಜಾಲರಿಯನ್ನ ಓಪನ್ ಮಾಡಿರೋದಿಲ್ಲ. ಈ ಕಡೆ ಟೈಮ್ ನೋಡ್ತಾಳೆ, ಕೇವಲ 1:25 ಮಾತ್ರ ಬಾಕಿ ಉಳಿದಿರುತ್ತೆ. ಹೀಗಾಗಿ ನಿಲ್ ಟ್ರಾವಿಸ್ ನನ್ನ ಬೇಗ ಬೇಗ ಆ ಜಾಲರಿಯನ್ನ ಒಡೆದು ಓಪನ್ ಮಾಡುವಂತೆ ಹೇಳತೊಡಗ್ತಾಳೆ. ಅಷ್ಟರಲ್ಲಿ ಟ್ರಾವಿಸ್ ಜೋರಾಗಿ ಆ ಜಾಲರಿಯನ್ನ ಒಡೆದು ಕಿತ್ತು ಬಿಸಾಕ್ತಾನೆ. ಅಷ್ಟರಲ್ಲಿ ರನ್ ಆಗ್ತಾ ಇದ್ದಂತ ಟೈಮ್ ಎಂಡ್ ಆಗುತ್ತೆ. ತಕ್ಷಣ ಆ ರೂಮ್ ಅಲ್ಲಿ ಇದ್ದಂತ ಲೈಟ್ಸ್ ಮತ್ತು ಡೋರ್ ಎಲ್ಲವೂ ಕೂಡ ಮತ್ತೊಮ್ಮೆ ಕ್ಲೋಸ್ ಆಗಿ ಹೋಗುತ್ತೆ. ಇದಾದ ಸ್ವಲ್ಪ ಸಮಯದ ನಂತರ ನಾರ್ಮಲ್ ಲೈಟ್ ಬರುತ್ತೆ. ರೂಮ್ ಒಳಗೆ ಇದ್ದಂತಹ ನಿಲ್ ತನ್ನ ಹುಚ್ಚುತನದ ಪ್ರಯತ್ನಗಳಿಗೆ ತಾನೇ ನೆಗೆತೊಡಗ್ತಾಳೆ. ಮತ್ತು ಆಗಾಗ ಸಮುದ್ರ ಕಿನಾರೆಯ ಸಾಂಗ್ ಅನ್ನ ಆಡತೊಡಗ್ತಾಳೆ. ಹಾಗೇನೆ ಯಾರ್ಯಾರನ್ನು ಬಾಯಿಗೆ ಬಂದಾಗೆ ಬೈದಾಡತೊಡಗ್ತಾಳೆ. ಆಗ ತಕ್ಷಣ ಡೋರ್ ಅಲ್ಲಿ ಇದ್ದಂತಹ ಒಂದು ಪಟ್ಟಿ ಕಳಚಿ ಕೆಳಗೆ ಬೀಳುತ್ತೆ. ಅದರೊಳಗಿಂದ ರೆಡ್ ಕಲರ್ ನ ಬೆಳಕು ರೂಮ್ ಒಳಗೆ ಬೀಳತೊಡಗುತ್ತೆ. ತಕ್ಷಣ ಅವಳು ನಿಧಾನವಾಗಿ ಆ ಡೋರ್ ಒಳಗಿಂದ ಕೈಯನ್ನು ವಾಪಸ್ ತೆಗಿತಾಳೆ. ಅವಳ ಕೈಗೆ ಒಂದು ಗನ್ ಸಿಗುತ್ತೆ. ಅಂಡ್ ತಕ್ಷಣ ಆ ರೂಮ್ ಗ್ರೀನ್ ಕಲರ್ ಆಗುತ್ತೆ ಮತ್ತು ಆ ರೂಮ್ ಒಳಗೆ ಯಾವ್ದೋ ಡೇಂಜರಸ್ ಆದಂತ ಗ್ಯಾಸ್ ತುಂಬಿಕೊಳ್ಳತೊಡಗುತ್ತೆ. ಇದರಿಂದಾಗಿ ಅವಳು ಜೋರಾಗಿ ಕೂಗಾಡತೊಡಗ್ತಾಳೆ. ಅವಳು ಕೂಗಿದಾಗೆಲ್ಲ ಆ ರೂಮ್ ನ ಬೆಳಕು ಚೇಂಜ್ ಆಗ್ತಾ ಹೋಗುತ್ತೆ. ನಂತರ ಅವಳು ಆ ಗನ್ ನಿಂದ ಆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಗೆ ಶೂಟ್ ಮಾಡ್ತಾಳೆ. ಮತ್ತೆ ಆ ರೂಮ್ ನ ಕಲರ್ ಚೇಂಜ್ ಆಗಿ ಹೋಗುತ್ತೆ. ಆದ್ರೆ ಹೊರಗಡೆ ಇದ್ದಂತ ಎಡ್ಗರ್ ಇದೆಲ್ಲವನ್ನು ಕೂಡ ಸಿಸಿಟಿವಿ ಕ್ಯಾಮರಾಗಳ ಮೂಲಕ ನೋಡ್ತಾ ಇರ್ತಾನೆ. ನಂತರ ಅವಳು ಅಲ್ಲಿ ಬಿದ್ದಿದ್ದಂತ ಅಗ್ಗವನ್ನ ತೆಗೆದುಕೊಂಡು ಆ ಮೇಲೆ ಇದ್ದಂತ ವಿಂಡೋಗೆ ಸಿಕ್ಕಿಸಿ ಮೇಲಕ್ಕೆ ಬರ್ತಾಳೆ. ಆದ್ರೆ ಅವಳು ಹೊರಕ್ಕೆ ಬಂದ್ರೂ ಕೂಡ ಏನು ಪ್ರಯೋಜನವಾಗೋದಿಲ್ಲ. ಯಾಕಂದ್ರೆ ಮೇಲೆ ಬಂದಂತ ಅವಳಿಗೆ ಆಕಾಶ ಕಾಣಿಸೋದಿಲ್ಲ, ಬದಲಿಗೆ ಅದು ಇನ್ನೊಂದು ರೂಮ್ ಆಗಿರುತ್ತೆ. ಅದರೊಳಗೆ ಕೂಡ ಒಂದು ಸ್ಕ್ರೀನ್ ಫಿಕ್ಸ್ ಆಗಿರುತ್ತೆ. ಅದರೊಳಗೆ ಮೂನ್ ಮತ್ತು ಸ್ಟಾರ್ಸ್ ಕಾಣಿಸ್ತಾ ಇರುತ್ತೆ. ಅಂಡ್ ಅದರಲ್ಲಿ ಬರೆದಿರುತ್ತೆ ದಿ ಎಂಡ್ ಅಂತ. ನಂತರ ಅವಳು ಮೇಲಿಂದಲೇ ಟ್ರಾವಿಸ್ ರೂಮ್ ಹತ್ರಕ್ಕೆ ಹೋಗ್ತಾಳೆ.
ಅಲ್ಲಿ ಅವನ ರೂಮಲ್ಲೂ ಕೂಡ ಗ್ಯಾಸ್ ಫಿಲ್ ಆಗ್ತಾ ಇರುತ್ತೆ. ಆದರೆ ಟ್ರಾವಿಸ್ ನೆಲ್ಲಷ್ಟು ಧೈರ್ಯವಂತನಾಗಿರೋದಿಲ್ಲ, ಹೀಗಾಗಿ ಅವನು ಅದರೊಳಗೇನೆ ಕೂಗಾಡ್ತಾ ಇರ್ತಾನೆ. ಆಗ ಅಷ್ಟರಲ್ಲಿ ಎಡ್ಗರ್ ನೆಲ್ ಇದ್ದಂತ ಕಡೆ ಬರತೊಡಗ್ತಾನೆ. ಇದರಿಂದಾಗಿ ನೆಲ್ ಅವನಿಗೆ ಕಾಣಿಸದಾಗೆ ಅವನಿಂದ ತಪ್ಪಿಸಿಕೊಳ್ತಾ ಅಡಗಿಕೊಳ್ತಾ ಹೋಗ್ತಾಳೆ. ನಂತರ ಅವಳು ಯಾರಿಗೂ ಕೂಡ ಕಾಣಿಸಿಕೊಳ್ಳದಂತೆ ಮೂವ್ ಆಗ್ತಾ ಆಗ್ತಾ ಎಡ್ಗರ್ನ ಆಫೀಸ್ ಹತ್ರಕ್ಕೆ ಸೇರ್ಕೊಳ್ತಾಳೆ. ಆದರೆ ಇದೆಲ್ಲವೂ ಅವಳಿಗೆ ಒಂದು ಕಂಪನಿ ಆಫೀಸ್ ತರ ಕಾಣಿಸ್ತಾ ಇರುತ್ತೆ. ಆಶ್ಚರ್ಯದ ವಿಷಯವೇನು ಅಂದ್ರೆ ಆ ಟೈಮಲ್ಲಿ ರಾತ್ರಿ ಸಮಯ ಆಗಿರೋದಿಲ್ಲ, ಬದಲಿಗೆ ಹಗಲು ಹೊತ್ತಾಗಿರುತ್ತೆ. ಇನ್ನು ನೆಲ್ ಅಲ್ಲೆಲ್ಲ ಸುತ್ತಾಡತೊಡಗ್ತಾಳೆ. ಆ ಬಿಲ್ಡಿಂಗ್ ಅಲ್ಲಿ ಒಬ್ಬೇ ಒಬ್ಬ ವ್ಯಕ್ತಿ ಕೂಡ ಕಾಣಿಸೋದಿಲ್ಲ. ನಂತರ ಅವಳು ಒಂದು ರೂಮ್ ಒಂದಕ್ಕೆ ಹೋಗ್ತಾಳೆ. ಅದರೊಳಗೆ ಟ್ರಾವಿಸ್ ಇದ್ದಂತ ಆಡ್ ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರುತ್ತೆ. ಮತ್ತದು ರೋಬೋಟ್ ಗಳಿಗೆ ಸಂಬಂಧಿಸಿದಂತಹ ಅಡ್ವರ್ಟೈಸ್ ಆಗಿರುತ್ತೆ. ಅಂಡ್ ಯಾವುದೇ ವ್ಯಕ್ತಿ ಆದ್ರೂ ಕೂಡ ಟ್ರಾವಿಸ್ ಅನ್ನುವಂತ ವ್ಯಕ್ತಿ ಒಂದು ರೋಬೋಟ್ ಅನ್ನುವಂತ ವಿಷಯವನ್ನ ಕಂಡು ಹಿಡಿಯಲಾರದಷ್ಟು ಪರ್ಫೆಕ್ಟ್ ಆಗಿರ್ತಾನೆ. ಇದರಿಂದ ಸಿಟ್ಟಾಗಿ ಹೋದಂತ ನೆಲ್ ಆ ಟಿವಿಯನ್ನ ಹೊಡೆದಾಕ್ತಾಳೆ. ನಂತರ ಅವಳಿಗೆ ಒಂದು ದೊಡ್ಡದಾದ ಹಾಲ್ ನಲ್ಲಿ ಅವಳ ಫ್ರೆಂಡ್ ಆದಂತಹ ಡಾನ್ ಫೋಟೋ ಕಾಣಿಸುತ್ತೆ. ಅಸಲಿಗೆ ಈ ಡಾನ್ ಈ ರೋಬೋಟಿಕ್ ಕಂಪನಿಯ ಓನರ್ ಆಗಿರ್ತಾಳೆ. ನಂತರ ಒಬ್ಬ ಗೈಡ್ ಒಂದಷ್ಟು ಜನರೊಂದಿಗೆ ನೆಲ್ ಹತ್ರಕ್ಕೆ ಬರ್ತಾಳೆ. ಆಗ ಅವಳು ಅಲ್ಲಿದ್ದಂತ ಕ್ಲೈಂಟ್ಸ್ ಎಲ್ಲರಿಗೂ ಕೂಡ ನೆಲ್ನ ಬಗ್ಗೆ ಹೇಳ್ತಾ ಮುಂದಕ್ಕೆ ಹೋಗ್ತಾಳೆ. ಆದರೆ ನೆಲ್ಗೆ ಮಾತ್ರ ಇದೆಲ್ಲ ಏನಾಗ್ತಿದೆ ಅನ್ನೋದು ಅರ್ಥವೇ ಆಗೋದಿಲ್ಲ. ಅಷ್ಟರಲ್ಲಿ ಅವಳು ಎಡ್ಗರ್ನನ್ನು ಹುಡುಕ್ತಾಳೆ. ಅವಳು ರೂಮಲ್ಲಿದ್ದಾಗ ವಿಪರೀತವಾದಂತ ಸೌಂಡ್ ಅನ್ನ ರೈಸ್ ಮಾಡಿ ಅವಳನ್ನ ಟಾರ್ಚರ್ ಮಾಡಿದ್ದು ಮತ್ತು ಸಡನ್ ಆಗಿ ಒಂದ್ಸಾರಿ ಅವಳ ಹತ್ರಕ್ಕೆ ಬಂದಿದ್ದಂತ ವ್ಯಕ್ತಿಗೆ ಅಲ್ಲಿದ್ದಂತ ಪೆನ್ನಿಂದ ಗಾಯ ಮಾಡಿರ್ತಾಳೆ. ಅದು ಈ ಎಡ್ಗರ್ ಅನ್ನೋದು ನೆಲ್ಗೆ ಗೊತ್ತಾಗುತ್ತೆ. ಹೀಗಾಗಿ ಅವಳು ಭಯಪಡ್ತಾ ಎಡ್ಗರ್ ಕಡೆ ಗನ್ ಅನ್ನು ತೋರಿಸ್ತಾಳೆ ಮತ್ತು ತಕ್ಷಣ ಅವಳು ಹಿಂದಕ್ಕೆ ತಿರುಗಿ ಅಲ್ಲಿಂದ ಓಡೋಗೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಎಡ್ಗರ್ ತನ್ನ ಹತ್ರ ಇದ್ದಂತ ಲ್ಯಾಪ್ಟಾಪ್ ಅಲ್ಲಿ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿ ನೆಲ್ ಮೂವ್ ಆಗದಂತೆ ಸ್ಟಾಪ್ ಮಾಡ್ತಾನೆ. ಆಗ ನಮಗೆ ಗೊತ್ತಾಗುತ್ತೆ ಈ ನೆಲ್ ಆ ರೋಬೋಟ್ ಕಂಪನಿಯ ಒಬ್ಬ ರೋಬೋಟ್ ಅಂತ, ಮತ್ತು ಆ ರೋಬೋಟ್ನ ಮಾಡೆಲ್ ನಂಬರ್ 9 ಅಂತ. ಸೀನ್ ಕಟ್ ಮಾಡಿದ್ರೆ ನೆಲ್ ತನ್ನ ಕಣ್ಣುಗಳನ್ನು ಓಪನ್ ಮಾಡಿ ನೋಡ್ತಾಳೆ. ಅವಳೊಂದು ಸಮುದ್ರ ತೀರದಲ್ಲಿ ಕೂತ್ಕೊಂಡಿರ್ತಾಳೆ. ಅಂಡ್ ಅಲ್ಲಿಗೆ ಎಡ್ಗರ್ ಕೂಡ ಬರ್ತಾನೆ. ಈ ನೆಲ್ ಇದಕ್ಕೆ ಮುಂಚೆ ಅವನ ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದ ಆತ ನೆಲ್ಲನ್ನ ಹಗ್ಗಗಳಿಂದ ಕಟ್ಟಿಯಾಗಿರ್ತಾನೆ. ಈ ಸಮುದ್ರವನ್ನು ಕೂಡ ನೆಲ್ನ ಬುದ್ಧಿವಂತಿಕೆಯ ಪ್ರಕಾರವೇ ಕ್ರಿಯೇಟ್ ಮಾಡಲಾಗಿರುತ್ತೆ. ಆಗ ಎಡ್ಗರ್ ನೆಲ್ಲನ್ನ ಕ್ವಶ್ಚನ್ಗಳನ್ನ ಮಾಡತೊಡಗ್ತಾನೆ. ಯಾಕಂದ್ರೆ ಅವಳನ್ನ ಒಂದು ರೂಮಲ್ಲಿ ಕೈದಿಯಾಗಿ ಯಾಕೆ ಇಟ್ಟಿರ್ತಾರೆಂದ್ರೆ ಒಬ್ಬ ಮನುಷ್ಯನ ಹಾಗೇನೆ ಆಲೋಚನೆಗಳನ್ನ ಹೊಂದಿರುವಂತಹ ರೋಬೋಟ್ ಒಬ್ಬಂಟಿಯಾಗಿ ಒಂದು ರೂಮ್ನಲ್ಲಿ ಕೂಡಿ ಹಾಕಿದಾಗ ಏನೆಲ್ಲ ನಡೆಯಬಹುದು ಅನ್ನೋದು ಅವರ ಸಂಶೋಧನೆಗಳ ವಿಷಯವಾಗಿರುತ್ತೆ. ಮತ್ತು ಪಕ್ಕದಲ್ಲಿ ಟ್ರಾವಿಸ್ ಅನ್ನುವಂತಹ ಮತ್ತೊಬ್ಬ ವ್ಯಕ್ತಿ ಇದ್ರು ಕೂಡ ಇವರಿಬ್ಬರ ನಡುವಿನ ಸಂಭಾಷಣೆ ಅವರ ಬ್ರೈನ್ಗಳಲ್ಲಿ ಆಗುವಂತಹ ಬದಲಾವಣೆಗಳನ್ನ ಈ ಎಡ್ಗರ್ ಮತ್ತು ಟೀಮ್ ಸಂಶೋಧನೆ ಮಾಡ್ತಾ ಇರುತ್ತೆ. ಆಗ ಎಡ್ಗರ್ ಕೇಳ್ತಾನೆ, ನೀನ್ ಆ ರೂಮಲ್ಲಿ ಇದ್ದಂತ ಟೈಮಲ್ಲಿ ನಿನ್ನೊಳಗಿರುವಂತಹ ಹ್ಯೂಮ್ಯಾನಿಟಿಯ ಮೇಲೆ ನಿನಗೆ ಏನಾದರೂ ಡೌಟ್ ಆಗಿತ್ತಾ ಅಂತ. ಆದ್ರೆ ನೆಲ್ ಮಾತ್ರ ಇಲ್ಲಿವರೆಗೂ ಕೂಡ ಕನ್ಫ್ಯೂಷನ್ ಅಲ್ಲೇ ಇರ್ತಾಳೆ, ಅಸಲ್ ನಾನು ಯಾರು ಅಂತ. ಇನ್ನು ಈ ತರದ ಟ್ರೈನಿಂಗ್ ತುಂಬಾ ತಿಂಗಳುಗಳಿಂದ ನಡೀತಾ ಇದೆ. ಯಾಕಂದ್ರೆ ಆ ರೋಬೋಟಿಕ್ ಕಂಪನಿ ಕೆಟ್ಟ ಗುಣಲಕ್ಷಣಗಳನ್ನ ಐಡೆಂಟಿಫೈ ಮಾಡಿ ಅದೆಲ್ಲವನ್ನು ಕೂಡ ಸರಿಪಡಿಸಬೇಕು ಅಂತ ರಿಸರ್ಚ್ ಮಾಡ್ತಾ ಇರ್ತಾರೆ. ಇದೆಲ್ಲವನ್ನೂ ಕೂಡ ಕೇಳಿದಂತಹ ನೆಲ್ ಸತ್ಯವನ್ನ ಅರಗಿಸಿಕೊಳ್ಳಲಾಗದೆ ಹೋಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಎಡ್ಗರ್ ನೆಲ್ ರೋಬೋಟ್ ಅನ್ನ ಆಫ್ ಮಾಡಿ ಇಡ್ತಾನೆ ಮತ್ತು ಅವಳನ್ನ ಅದೇ ರೂಮ್ಗೆ ತೆಗೆದುಕೊಂಡು ಹೋಗಿ ಅದರೊಳಗಿಟ್ಟು ಲಾಫ್ ಮಾಡ್ತಾನೆ. ಸೊ ಫೈನಲಿ ನೆಲ್ ಮತ್ತೆ ಮಾಮೂಲಿನಂತೆ ಎಚ್ಚರಗೊಳ್ತಾಳೆ. ಈ ಕಡೆ ಎಡ್ಗರ್ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಹಾಲಿಡೇಸ್ ಅನ್ನ ಎಂಜಾಯ್ ಮಾಡೋದಕ್ಕೆ ಹೊರಟು ಹೋಗ್ತಾನೆ. ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.